Subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್ ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ ಇವತ್ತು ನಾನು ನಿಮಗೆ ನವಿಲ್ ಕೋಸು ಮತ್ತು ಗ್ರೀನ್ ಪೀಸ್ ಹಾಕ್ಬಿಟ್ಟು ಮಸಾಲೆ ಹೇಗೆ ಮಾಡೋದು ಗ್ರೇವಿ ಮಸಾಲ ಅಂತ ಹೇಳ್ತೀನಿ ಅದಕ್ಕೆ ನೋಡಿ ಟೆಂಡರ್ ನವಿಲ್ ಕೋಸು ಎಳೆದು ತೋರಿಸ್ತಾ ಇದ್ದೀನಿ ನೀವು ಉಗುರಿಂದ ಹೀಗೆ ಮಾಡಿದ್ರೆ ಉಗುರು ಒಳಗೆ ಹೋಗಬೇಕು ಅಂದರೆ ಅದು ಎಳೆದು ಅಂತ ಅದು ನೋಡಿ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿರೋದು ತೋರಿಸ್ತೀನಿ ಈಗ ಅದು ನೀರೆಲ್ಲ ಡ್ರೈನ್ ಮಾಡಿಬಿಟ್ಟು ಒಂದು ಕಪ್ಪನ್ನು ಕುಕ್ಕರ್ಗೆ ಹಾಕ್ಕೊಡಿ ನವಿಲ್ ಕೋಸು ತುಂಬ ಒಳ್ಳೆಯದು ಇಟ್ ಹ್ಯಾಸ್ ಅ ಲಾಟ್ ಆಫ್ ಫೈಬರ್ ಇಟ್ಸ್ ಎ ಸೂಪರ್ ಫುಡ್ ಈಗ ಎರಡು ಪಿಂಚು ಅದಕ್ಕೆ ಅರಶಿನ ಪುಡಿ ಹಾಕ್ಕೊಳ್ಳಿ ಹಾಗೆ ಒನ್ ಫಿಫ್ತ್ ಟೀ ಸ್ಪೂನು ಸಾಲ್ಟ್ ಹಾಕ್ಕೊಳ್ಳಿ ಉಪ್ಪು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ ಇನ್ನೊಂದು ಅಂದರೆ ಅದರಲ್ಲಿ ಎಷ್ಟು ಫೈಬರ್ ಇದೆ ಅಂತಂದರೆ ಇಟ್ಸ್ ಅ ಡಯಾಬಿಟಿಕ್ ಫ್ರೆಂಡ್ಲಿ ವೆಜಿಟೇಬಲು ಇದು ನೀವು ಸಾಂಬಾರು ಅದು ಇದು ಮಾಡಿಕೊಂಡು ತಿನ್ಬೋದು ತುಂಬ ಒಳ್ಳೆಯದು ಫೈಬರ್ ತುಂಬ ಇದೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ ಶುಗರ್ ನಾರ್ಮಲ್ ಆಗಿರುತ್ತೆ ಈಗ ಮಸಾಲ ಇದು ಪ್ಯೂರಿ ತಯಾರು ಮಾಡೋಣ ಎರಡು ಟೊಮೆಟೊ ಕಟ್ ಮಾಡಿರೋದು ಹಾಕ್ಕೊಳ್ಳಿ ಹಾಗೆ ನಾಲ್ಕು ಬಾದಾಮಿನ ಇದು ನೆನೆಸಿಟ್ಟಿದೆ ಅದನ್ನು ಹಾಕ್ಕೊಳ್ಳಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಸಣ್ಣಗೆ ಪ್ಯೂರಿ ಮಾಡ್ಕೊಳ್ಳಿ ಪ್ಯೂರಿ ಪ್ಯೂರಿ ಮಾಡ್ಕೊಳ್ಳಿ ಇವಾಗ ನಾಲ್ಕು ಟೀ ಸ್ಪೂನು ಕುಕ್ಕಿಂಗ್ ಆಯಿಲ್ನ ಒಂದು ಪ್ಯಾ ಪ್ಯಾನ್ಗೆ ಹಾಕ್ಬಿಟ್ಟು ಲೋ ಮಾಡಿ ಅದು ಕಾಯುತ್ತಲೋ ಅದಕ್ಕೆ ಒಂದು ಎಲೆ ಬೇ ಲೀಫ್ ಹಾಕ್ಕೊಳ್ಳಿ ಈಗ ನೋಡಿ ಅದು ಅದು ಹುರಿತಾ ಇದೆಪ್ಪ ಅನ್ಬೇಕಾದ್ರೆ ಎರಡು ಲವಂಗ ಹಾಕ್ಕೊಳ್ಳಿ ಅದಕ್ಕೆ ಇವಾಗಿನ ನೋಡಿ ಎಲ್ಲ ಒಟ್ಟಿಗೆ ಹುರಿಯತ್ತೆ ಯಾಕಂದರೆ ಅದು ಹಾಕಿದ ತಕ್ಷಣ ಟೆಂಪ್ರೇಚರ್ ಡ್ರಾಪ್ ಆಗುತ್ತಲ್ಲ ಸ್ವಲ್ಪ ಮತ್ತು ಎರಡೇ ಎರಡು ಕ್ರಷ್ ಕ್ರಶ್ ಮಾಡಿರೋಂಥ ಸ್ವಲ್ಪ ಜಜ್ಜಿದೀನಿ ಅದು ಏಲಕ್ಕಿ ಹಾಕ್ಕೊಳ್ಳಿ ಹಾಗೆ ಅರ್ಧ ಇಂಚು ಚಕ್ಕೆ ಪೀಸ್ ಹಾಕ್ಕೊಳ್ಳಿ ಸಿನಮ್ಮನ್ನು ಆಯ್ತಲ್ಲ ನೋಡಿ ಇವಾಗೆಲ್ಲ ಚೆನ್ನಾಗಿ ಉರಿಲಿಕ್ಕೆ ಶುರು ಆಯಿತು ಹೌದಾ ಚಟಪಟ ಚಟಪಟ ಅಂತ ಇದೆ ನೋಡಿ ಈಗ ಅದಕ್ಕೆ ಒಂದೇ ಒಂದು ಟೀ ಸ್ಪೂನು ಜೀರಿಗೆ ಕಾಳು ಹಾಕೊಳ್ಳಿ ಇವಾಗ ಜೀರಿಗೆ ಕಾಳು ಹಾಕಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಎಣ್ಣೆ ಕಾದಿದೆ ಬಟ್ ಅದೆಲ್ಲ ಸ್ವಲ್ಪ ಸ್ವಲ್ಪ ದಪ್ಪ ಮತ್ತು ಸ್ಕಿನ್ ಇದೆ ಅಲ್ವಾ ಈಗ ಅದಕ್ಕೆ ಒಂದು ಟೀ ಸ್ಪೂನು ಹೀಪ್ಡು ಅಂದರೆ ಫುಲ್ಲು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಅದು ಕ್ರಿಸ್ಪಿ ಮತ್ತು ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಆಯ್ತಲ್ಲ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿಬಿಡ್ತು ನೋಡಿ ಹೌದಾ ಈಗ ಅದಕ್ಕೆ ಒಂದು ಕಪ್ಪು ಕಟ್ ಮಾಡಿರುವಂಥ ಆನಿಯನ್ ಹಾಕ್ಕೊಳ್ಳಿ ನೀರುಳ್ಳಿ ಮತ್ತು ಆ ಡಿಶ್ಶಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊಳ್ಳಿ ಆಮೇಲೆ ಬೇಕಾದ್ರೆ ಚೆಕ್ ಮಾಡ್ಕೊಬೋದು ನಾನು ಸ್ವಲ್ಪ ಹಾಕಿದ್ದೀನಿ ಮತ್ತು ಆನಿಯನ್ ಇದು ನೀರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಮೂರಿಂದ ನಾಲ್ಕು ನಿಮಿಷ ತಕ್ಕ ನೋಡಿ ಟ್ರಾನ್ಸ್ಲೂಸೆಂಟ್ ಆಗಬೇಕು ಇವಾಗ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಹೌದಾ ಕಲರ್ ಚೇಂಜ್ ಆಯಿತು ಈಗ ಅದಕ್ಕೆ ನಾವು ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿದ್ದೀವಲ್ಲ ಆ ಪ್ಯೂರಿನ ಟೊಮೆಟೊ ಆಲ್ಮಂಡ್ ಪ್ಯೂರಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡಿ ಅದು ಆಗಿಬಿಟ್ಟು ಆಯಿಲ್ ರಿಲೀಸ್ ಆಗಬೇಕು ಇವಾಗ ನೋಡಿ ಹೌದಾ ಟು ತ್ರೀ ಟು ಫೋರ್ ಮಿನಿಟ್ಸ್ ತಗೊಳತ್ತೆ ಲೋ ಫ್ಲೇಮಲ್ಲಿ ನೋಡಿ ಎಲ್ಲ ಆಯಿಲೆಲ್ಲ ರಿಲೀಸ್ ಆಯ್ತು ಹೌದಾ ಈಗ ಅದಕ್ಕೆ ಅರ್ಧ ಟೀ ಸ್ಪೂನು ಅರ್ಶಿಣ ಪುಡಿ ಹಾಕ್ಕೊಳ್ಳಿ ಒಂದೂವರೆ ಟೀ ಸ್ಪೂನು ಬ್ಯಾಡ್ಗೆ ಮೆಣಸಿನ ಪುಡಿ ಹಾಕ್ಕೊಳ್ಳಿ ಇದೇ ಕಲರ್ ಕೊಡೋದು ಚೆನ್ನಾಗಿ ಇದನ್ನು ಅದರಲ್ಲಿ ಟ್ರೈ ಮಾಡಬೇಕು ಇದರಲ್ಲಿ ಮಿಕ್ಸಲ್ಲಿ ಆಯಿತಲ್ಲ ಎರಡು ಟೀ ಸ್ಪೂನು ಧನಿಯಾ ಪುಡಿ ಹಾಕ್ಕೊಡಿ ಎಲ್ಲನೂ ಒಟ್ಟಿಗೆ ಒಂದು ಮಿಕ್ಸ್ ಕೊಡಿ ಒಟ್ಟಿಗೆ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನೋಡಿ ಎಷ್ಟು ಚೆನ್ನಾಗಿ ಅದ ಚಿಕ್ಕನಾಗಿ ಬಂದುಬಿಡ್ತು ನೋಡಿ ಹೌದಾ ಒನ್ ಮಿನಿಟ್ ತನಕ ಆಗುತ್ತೆ ಹ್ಞೂ ಈಗ ಅದಕ್ಕೆ ಮುಕ್ಕಾಲು ಕಪ್ಪು ನೀರು ಹಾಕಿಬಿಟ್ಟು ಒಂದು ಮಿಕ್ಸ್ ಕೊಡಿ ಈಗ ನೋಡಿ ಬಾಯ್ಲ್ ಆಗ್ತಾಯಿದ್ದೀವಿ ಆಲ್ರೆಡಿ ಅಂದರೆ ಸ್ವಲ್ಪ ಬಿಸಿನೀರೆ ಹಾಕಿದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ ಈಗ ನೋಡಿ ಮಿಕ್ಸ್ಚರ್ ಬಾಯ್ಲ್ ಆಗ್ತಾಯಿದೆ ಒಂದು ನಿಮಿಷ ಚೆನ್ನಾಗಿ ಅದನ್ನು ಆ ಫ್ಲೇಮ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಾಯ್ಲ್ ಮಾಡಿ ಇವಾಗ ನೋಡಿ ಅಲ್ಲೂ ಆಯಿಲ್ ರಿಲೀಸ್ ಆಯ್ತು ಹೌದಾ ಈಗ ಅದಕ್ಕೆ ಕುಕ್ ಮಾಡಿರುವಂಥ ಕೋಸ್ ಹಾಕ್ಕೊಡಿ ನಾವು ಆ ಕುಕ್ಕರಲ್ಲಿ ಕುಕ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಡಿ ಹಾಗೆ ಫ್ರೋಝನ್ ಪೀಸ್ ಹಾಕಿದ್ದೀನಿ ಎರಡು ಕಪ್ಪು ಹಾಕಿ ಒಂದು ಕಪ್ ನವಿಲ್ ಕೋಸು ಎರಡು ಕಪ್ಪು ಪೀಸ್ ಹಾಕಿದ್ದೀನಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಅದಕ್ಕೆ ಅರ್ಧ ಕಪ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಈಗ ನವಿಲ್ ಕೋಸ್ ತಿಂದರೆ ತುಂಬ ಒಳ್ಳೆಯದು ಡಯಾಬಿಟಿಸ್ ಕೂಡ ಕಂಟ್ರೋಲ್ ಆಗುತ್ತೆ ಬ್ಲಡ್ ಶುಗರ್ ಕಂಟ್ರೋಲ್ ಆಗುತ್ತೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ ಹಾಂ ನೋಡಿ ಇವಾಗ ಚೆನ್ನಾಗಾಯಿತಲ್ಲ ಈಗ ಕವರ್ ಆ್ಯಂಡ್ ಕುಕ್ ಮಾಡಿ ಮೂರು ನಿಮಿಷದ ತನಕ ಅದನ್ನು ಸೊ ದ್ಯಾಟ್ ಅದು ಚೆನ್ನಾಗಿ ಮಸಾಲೆ ಎಲ್ಲ ತಾಗ್ಬಿಟ್ಟು ಡಿಶ್ಶು ಫ್ಲೇವರ್ಸ್ ಎಲ್ಲ ಅಬ್ಸರ್ವ್ ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತದೆ ಆಯಿಲ್ ಕೂಡ ರಿಲೀಸ್ ಆಗಿದೆ ಹೌದಾ ನಾನು ಹಾಕಿದ್ದು ನಾಲ್ಕೇ ಟೀ ಸ್ಪೂನ್ ಬಟ್ ಚೆನ್ನಾಗಿ ರಿಲೀಸ್ ಆಗಿಬಿಡ್ತದೆ ಎಷ್ಟು ಚೆನ್ನಾಗಿ ರಿಲೀಸ್ ಆಗಿದೆ ಇವಾಗ ಮಿಕ್ಸ್ ಕೊಟ್ರೆಲ್ಲ ಒಂದು ಈಗ ಒನ್ ಟೇಬಲ್ ಸ್ಪೂನ್ ಅಮುಮಲ್ ಕ್ರೀಮ್ ಹಾಕೊಳ್ಳಿ ಅದಕ್ಕೂ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಲೋ ಫ್ಲೇಮಲ್ಲೇ ಇಡಿ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಅದು ಕ್ರೀಮ್ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ ಯಾಕಂದರೆ ಕ್ರೀಮ್ ಸ್ವಲ್ಪ ಇದು ವೈಟ್ ಅಲ್ವಾ ನೋಡಿ ಇವಾಗ ಅದಕ್ಕೆ ಅರ್ಧ ಟೀ ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕಿ ಇವಾಗೊಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ ಆಯಿತಲ್ಲ ಈಗ ಅದನ್ನು ಅದಕ್ಕೆ ಒಂದು ಟೀ ಸ್ಪೂನು ಕಸೂರಿ ಮೆಥಿ ಪೌಡ್ರ್ ಹಾಕಿ ಅದಕ್ಕೂ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಇವಾಗ ಇದೆಲ್ಲ ಹಾಕಿದ ಮೇಲೆ ನಾವು ಸತಿ ಕವರ್ ಆ್ಯಂಡ್ ಕುಕ್ ಮಾಡಿದರೆ ಮಾತ್ರ ಅದೆಲ್ಲ ಫ್ಲೇವರ್ಸ್ ಅಬ್ಸಾರ್ಬ್ ಆಗೋದು ಅದರಿಂದ ಇವಾಗ ಅದನ್ನು ಮಿಕ್ಸ್ ಕೊಟ್ಟಾದಮೇಲೆ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕವರ್ ಹೆಣ್ಣು ಕುಕ್ ಮಾಡಿ ಎರಡು ನಿಮಿಷ ತನಕ ಇವಾಗ ಚೆಕ್ ಮಾಡಿ ಎರಡು ನಿಮಿಷ ಆದಮೇಲೆ ಹೋಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಡಿಶ್ ಬಾಯ್ಲ್ ಆಗ್ತಾ ಇದೆ ಆಯಿಲ್ ರಿಲೀಸ್ ಆಗಿದೆ ಮತ್ತು ಯಾಕಂದರೆ ಕ್ರೀಮು ಹಾಕಿದೀವಿ ಇವಾಗ ಅದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಿಚ್ ಆಫ್ ಮಾಡಿಬಿಡಿ ಇವಾಗ ನಿಮಗೆ ರೆಡಿ ಆಯಿತು ಎಮ್ಮಿ ನೋಲ್ ಕೋಸು ಮತ್ತು ಗ್ರೀನ್ ಟೀಸ್ ಮಸಾಲ ಇದನ್ನು ಚಪಾತಿ ರೊಟ್ಟಿ ನಾನ್ ಜೊತೆ ಎಂಜಾಯ್ ಮಾಡ್ಬೋದು ನಾನು ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರೆಸಿಪಿನೂ ಹಾಕಿರ್ತೀನಿ ಲಿಂಕ್ಸನ್ನು ಹಾಕಿರ್ತೀನಿ ದಯಮಾಡಿ ಚೆಕ್ ಮಾಡಿಯಾ ಬಾಯ್